ಕೆಲವು ವರ್ಷಗಳಲ್ಲಿ ಎಷ್ಟು ಕಾಲೇಜ್ ಈವೆಂಟ್ಸ್ ಹೋಗಿದ್ದೀನಿ ಅಂದ್ರೆ, ನನ್ನ ಕಾಲೇಜ್ ಡೇಸ್ನೇ ಅಷ್ಟು ಕಾಲೇಜ್ ನೋಡಿರ್ಲಿಲ್ಲ ನಾನು. ಸೊ ನೈಸ್ ಟು ಮೀಟ್ ಆಲ್ ಆಫ್ ಯು. ತಮ್ಮೆಲ್ರಿಗೂ ಶ್ರೀ ತುಷಾರ್ ಗಿರಿನಾಥ್ ಅವರೇ, ಲಿಂಗರಾಜ್ ಗಾಂಧಿ ಅವರೇ, ಜಗದೀಶ್ ಅವರೇ, ಕಾಂತರಾಜ್ ಅವರೇ, ಪ್ರತಿಭಾ ಅವರೇ, ರಮಾಮಣಿ ಅವರೇ, ರಮೇಶ್ ಪೈ ಅವರೇ, ರಾಮಕೃಷ್ಣ ರೆಡ್ಡಿ ಅವರೇ. ಓಕೆ, ಫಸ್ಟ್ ಎಸ್ ಸರ್ ಅವನ ಪ್ರಶ್ನೆ ಇದು, ಈ ಸಲ ಕಪ್ ನಮ್ದ ಅಲ್ವಾ? ಇಲ್ವಾ? ನೋಣ. ಅಲ್ಲಪ್ಪ, ಆರ್ ಸಿ ಬಿ ಆರು ಮ್ಯಾಚ್ ಆಗಿದೆಯಲ್ಲ, ಮ್ಯಾಚ್ ನೋಡಿದ್ರಿ ಆರನ್ನು. ಓಕೆ ಸರಿ, ಈಗ ಡೆಲ್ಲಿ ಮ್ಯಾಚು ಕೆ ಕೆ ಆರ್ ಎಲ್ಲ ನೋಡೋದಿಲ್ಲ, ಆರ್ ಸಿ ಬಿ ಯಾಕೆ ನೋಡ್ತೀವಿ? ನಮ್ದು ನಮ್ದು ಅಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಮದುವೆ ನಡೆಯುತ್ತೆ, ಅದನ್ನು ಮಿಸ್ ಮಾಡ್ತೀರಾ ನೀವು? ಯಾಕೆ? ನಮ್ದು ಅಲ್ಲ, ನಮ್ಮ ಮನೆಯಲ್ಲ ಅಲ್ವಾ? ನಿಮ್ಮ ಅಪ್ಪಂದು 60ನೇ ವರ್ಷದ ಮದುವೆ, ಷಷ್ಠಿ ಪೂರ್ತಿ, ಮಿಸ್ ಮಾಡ್ತೀರಾ? ನಮ್ದು ಅದು, ನಿಮ್ಮ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಆಗುತ್ತೆ, ಮಿಸ್ ಮಾಡ್ತೀರಾ? 26ನೇ ತಾರೀಕು ಎಲೆಕ್ಷನ್ ಆಗುತ್ತೆ, ಮಿಸ್ ಮಾಡ್ತೀರಾ? ಯಾಕೆ? ನಮ್ದದು, ನಮ್ದು ಸರ್ ಅದು, ಅದನ್ನೇನು ಮಿಸ್ ಮಾಡ್ತೀರಾ? ನೀವೆಲ್ಲರೂ ಪ್ರತಿಯೊಬ್ಬರು ಅವತ್ತು ಮತ ಚಲಾಯಿಸಬೇಕು, ಆ ಕಪ್ನ ನಮ್ದಾಗಿಸ್ಕೊಳ್ಳಿ. ನಿಮಗೇಂತ ಕನಸುಗಳಿರುತ್ತಲ್ಲ, ನಿಮಗೇಂತ ವೈಯಕ್ತಿಕ ಕನಸುಗಳಿರುತ್ತಲ್ಲಪ್ಪ, ಅದೆಲ್ಲ ಈಡೇರಬೇಕು ಅಂದರೆ ಈ ಕಪ್ಪು 26ನೇ ದಿನ ಇದೆಯಲ್ಲ, ಅದು ನಮ್ದಾಗಬೇಕು. ಒಂದೇ ಬಾಲ್ ಇರೋದು, 20 ಬಾಲೆಲ್ಲ ಇಲ್ಲ, 26ನೇ ತಾರೀಕು ಸಿಕ್ಸರ್ ಹೊಡಿಬೇಕು. ಹೊಡಿತೀರಾ? ಹಾಂ. ಈಗ ನೀವೆಲ್ಲ ಅದು ಕ್ರಿಕೆಟ್ ಆಡ್ಬೇಕಾದ್ರೆ ಅದೇನದು, ಆ ಥರ ಒಂದು ಟೀಮ್ 26ನೇ ಮಾಡ್ಬೇಕು ಸರ್. ಇವರು ಪ್ರೈಮ್ ಮಿನಿಸ್ಟರ್ ಆದರೆ ಎಷ್ಟು ಚೆನ್ನಾಗಿರುತ್ತೆ, ಇವರು ಫೈನಾನ್ಸ್ ಮಿನಿಸ್ಟರ್ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಈ ಟೀಮ್ ನಮ್ಮ ರಾಷ್ಟ್ರವನ್ನ ಏನಣ್ಣ, ನಾನು ತಮಿಳಲ್ಲ ಮಾತಾಡ್ತಾ ಇದ್ದೀನಿ, ಈ ಟೀಮ್ ನಮ್ಮ ರಾಷ್ಟ್ರವನ್ನ ಗವರ್ನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಡ್ರೀಮ್ ಟೀಮನ್ನ 26ನೇ ತಾರೀಕು ನೀವು ಆಯ್ಕೆ ಮಾಡಬೇಕು. ದಯವಿಟ್ಟು ಎಲ್ಲರೂ ಒಬ್ರು ಮಿಸ್ ಮಾಡಿಬಿಡಿ. ನಾವು ಮೊದಲು ಸ್ಟಾರ್ಟ್ ಮಾಡ್ತೀವಲ್ಲ ಹಲೋ ಅಂತ, ಇನ್ನೊಂದ್ಸಲ ಟ್ರೈ ಮಾಡೋಣ. ಹಲೋ. ಏ ಇದೇನಲ್ಲ, ನಾನು ಯು ವಿ ಸಿಯಲ್ಲಿ ಓದಿದ್ದು, ನಾನು ಅಲ್ಲಿ ಕಿರಿಸಿದ್ರೆ ಈ ರೂಫ್ ಕಿತ್ತೋಗ್ತಿತ್ತು. ಹಲೋ. ಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೀವೆಲ್ಲ ಸುಮ್ಮನೆರಿ, ನೀವೆಲ್ಲರೂ ಸುಮ್ಮನೆ ಸರ್. ನೀವು ಒಂದು 10 ಜನ ಮಾತ್ರ ಹೇಳಿ ಸರ್. ಹಲೋ. ದ ಡಿಫರೆನ್ಸ್ ಬಿಟ್ವೀನ್ 100% ವೋಟಿಂಗ್ ಅಂಡ್ 2-3% ವೋಟಿಂಗ್, ಅರ್ಥ ಆಯ್ತಾ? ಇವ್ರು ಮಾತ್ರ ವೋಟ್ ಮಾಡೋದು, ನೀವೆಲ್ಲ ಸಿ. ನಮ್ದಲ್ಲಿ ಈಗ ನಮ್ಮ ಗಿರಿನಾಥ್ ಸರ್ ಹೇಳ್ತಾ ಇದ್ರು, ದಿ ವೋಟಿಂಗ್ ಪರ್ಸೆಂಟೇಜ್ 62-63 ಬರ್ತಾ ಇದೆ. ಸಾಲಲ್ಲ ಸರ್, ನೀವೆಲ್ಲರೂ ಪ್ರತಿಯೊಬ್ಬರು ವೋಟ್ ಮಾಡಿ ಆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಸ್ಬೇಕು. ಬಿಕಾಸ್ ಹೇಳಿದ್ರೆ ಈ ತರ ಹಲ್ಲ ಅರ್ಥ ಇಲ್ಲ. ಯು ಮಸ್ಟ್ ಸೇ ಹಲೋ ಟು ಡೆಮೋಕ್ರಸಿ. ಹಲೋ, ಹಲೋ ಟು ಡೆಮೋಕ್ರಸಿ. ನೀವೆಲ್ಲರೂ ಹೇಳಬೇಕು ಆಯ್ತಾ? ನಂಬರ್ ಒನ್, ನೀವೆಲ್ಲರೂ ವೋಟ್ ಮಾಡಬೇಕು. ಇನ್ನೊಂದು ಸರ್, ಇಷ್ಟೊಂದು ಜನ ಇದ್ದಾರೆ, 1 ಬಿಲಿಯನ್ ಡಾಲರ್ ಜನ ಇದ್ದಾರೆ, ನಾನು ಒಬ್ಬ ವೋಟ್ ಮಾಡಿ ಏನು ಡಿಫ್ರೆನ್ಸ್ ಆಗುತ್ತೆ ಸರ್? ನಾನು ಸ್ವಲ್ಪ ನೆಟ್ಫ್ಲಿಕ್ಸ್ ನೋಡ್ಬೇಕು ಸರ್ ಅವತ್ತು ಅಂತ ಕೆಲವರು ಹೇಳ್ತಾರಲ್ವ. ಈಗ ಈ ಬಿಲ್ಡಿಂಗ್ ಇದೆಯಲ್ಲಪ್ಪ, ಈ ಬಿಲ್ಡಿಂಗ್ ಅದ್ಭುತವಾಗಿದೆ, ಭಾಳ ಚೆನ್ನಾಗಿ ಕಟ್ಟಿದ್ದೀರ ಸರ್, ಸೊ ನೈಸ್ ಹೋಲ್ ಥಿಂಗ್. ಈ ಬಿಲ್ಡಿಂಗಲ್ಲಿ ಒಂದೇ ಒಂದು ಇಟ್ಟಿಗೆ, ನನಗೆ ಈ ಬಿಲ್ಡಿಂಗಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಕೆಳಗೆ ಬಿತ್ತೀನಿ, ಒಂದು ಬಿತ್ತು ಒಂದು ಇಟ್ಕೊಳ್ಳಿ, ಇನ್ನೊಂದು ಅಲ್ಲಿಂದ ಇನ್ನೊಂದು ಇಟ್ಟಿಗೆ ಬಿತ್ತು ಒಂದು ಇಟ್ಕೊಳ್ಳಿ, ಮೂರನೇ ಇಟ್ಟಿಗೆ ಬಿತ್ತು, ಇರೋ ಇಟ್ಟಿಗೆ ಎಲ್ಲ ಬಿದ್ದುಬಿಟ್ರೆ ಇಲ್ಲಿ ಬಿಲ್ಡಿಂಗ್ ಹೆಂಗ್ರಿ ಇರುತ್ತೆ ಅಲ್ವಾ? ಸೊ ನಿಮ್ಮ ಪ್ರತಿಯೊಬ್ಬರ ಮತನೂ ಇಟ್ಟಿಗೆ, ನಮ್ಮ ಪ್ರಜಾಪ್ರಭುತ್ವವನ್ನು ಕಟ್ಟಿರುವಂಥ ಇಟ್ಟಿಗೆ ನಿಮ್ಮ ಪ್ರತಿಯೊಬ್ಬರ ವೋಟ್, ಪ್ರತಿಯೊಂದು ಮತನೂ ನಮಗೆ ಮುಖ್ಯ ಆಗುತ್ತೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ಅನ್ನೋ ಇದನ್ನು ಹಲೋ, ಥ್ಯಾಂಕ್ ಯು ಮ್ಯಾಮ್. ಈ ಪ್ರಜಾಪ್ರಭುತ್ವ ಅನ್ನೋ ಈ ಸೂರು ನಿಮ್ಮನ್ನ
ಕಾಪಾಡಬೇಕು ಅಂದ್ರೆ ನಿಮ್ಮ ಪ್ರತಿಯೊಬ್ಬರ ಓಟು ಅಗತ್ಯ. ಈ ಓಟ್ ಯಾಕೆ ಅಗತ್ಯ? ಐಶಲಾಸ್ ಡೋಂಟ್ ಗೆಟ್ ಸ್ಕ್ಯಾಡ್ ಮ್ಯಾಮ್, ಆರ್ ಯು ಟೀಚರ್? ನಿಮ್ಮ ಕನಸು ಏನಿದೆ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ? ಐ ವಾಂಟ್ ಟು ಬಿ ಎ ಗುಡ್ ಟೀಚರ್. ಎಸ್, ದ ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್ ಆಗ್ತಾನಂತೆ. ಗುಡ್. ಹಲೋ ಲೇಡಿ, ನೀನೇನಾಗಬೇಕು ಅಂತಿದ್ಯಾ? ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತಿದ್ದಾರ? ಟೆನ್ಷನ್ ಆಗಲ್ಲ, ನೀನು ಕೇಳಲ್ಲ. ಓಕೆ, ಏನಪ್ಪ ಏನು ಹೇಳ್ತೀಯಾ, ನಿನ್ ಕನಸೇನು? ಇವ್ರು ಸಿ ಎಂ ಆಗ್ತಾರಂತಪ್ಪ, ಒಬ್ರು ಸಿ ಎಂ. ಓಕೆ ರೈಟ್, ದಿ ಪಾಯಿಂಟ್ ಇಸ್ ದಿಸ್, ಇಷ್ಟೊಂದು ಕನಸುಗಳಿದೆಯಲ್ಲ, ಏ ಹುಡುಗರು ಯಾರಿಗೇನು ಹೇಳ, ಏನಾಗ್ತ ಸೂಪರ್ ಮ್ಯಾನ? ಕರೆಕ್ಟ್, ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅವಳು, ವೈಲ್ಡ್ ಲೈಫ್ ಫೋಟೋ. ನಿಮಗೆ ಇಷ್ಟೆಲ್ಲ ಕನಸುಗಳು, ಇದೆಲ್ಲ ಈಡೇರಿಸ್ಬೇಕು ಅಂತ ಆಸೆ ಇದೆಯಲ್ಲ, ಇದೆಲ್ಲ ತಾನಾಗ್ತಾನೆ ಆಗಲ್ಲ. ಈಗ ಅಲ್ಲೊಬ್ರು ಆಂಟರ್ಪ್ರನರ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ, ಇಲ್ಲೊಬ್ರು ಪೊಲೀಸ್ ಸೇರಬೇಕು ಅಂತ ಆಸೆ ಪಡ್ತಿದ್ದಾರೆ, ಇಲ್ಲೊಬ್ರು ಇನ್ನೇನೋ ಆಸೆ ಇದೆ. ಫೈನ್, ಇದೆಲ್ಲ ಹೇಗಾಗುತ್ತೆ? ನಾಳೆ ಇವ್ರು ಫಾರಿನ್ ಹೋಗ್ಬೇಕು ಅಂತ ಆಸೆ ಪಡ್ತಾರಲ್ಲ, ಇವ್ರು ಯಾವುದೋ ಒಂದು ದೇಶಕ್ಕೆ ಫಾರಿನ್ ಹೋಗ್ಬೇಕು ಅಂದರೆ ಆ ದೇಶದ ಜೊತೆ ಭಾರತದ ಸಂಬಂಧ ಹೇಗಿದೆ, ಅಲ್ಲಿ ವೀಸಾ ಎಷ್ಟು ಈಸಿಯಾಗಿ ಸಿಗುತ್ತೆ, ನಮ್ಮ ಟ್ರೀಟೀಸ್ ಹೇಗಿದೆ, ಅದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಅದನ್ನು ಡಿಸೈಡ್ ಮಾಡೋದು ಒಂದು ಫಾರಿನ್ ಪಾಲಿಸಿ, ಅದನ್ನು ಡಿಸೈಡ್ ಮಾಡೋದು ಒಬ್ಬ ಫಾರಿನ್ ಮಿನಿಸ್ಟರ್, ಅದನ್ನು ಡಿಸೈಡ್ ಮಾಡೋದು ಆ ಗೌರ್ಮೆಂಟ್, ಆ ಗೌರ್ಮೆಂಟ್ ಡಿಸೈಡ್ ಮಾಡೋದು ಎಲೆಕ್ಷನ್, ಆ ಎಲೆಕ್ಷನ್ ಡಿಸೈಡ್ ಮಾಡೋದು ನೀವು ಸರ್. ನಿಮ್ಮ ಮತ, ನಿಮ್ಮ ವೋಟ್ ನಾಳೆ ನಿಮ್ಮ ಭವಿಷ್ಯಕ್ ಲಿಂಕ್ ಆಗಿದೆ. ಇದಿಷ್ಟೇ ಅಲ್ಲ, ಹೂಸ್ ದ ಯಂಗೆಸ್ಟ್ ಹಿಯರ್? ಓಕೆ, ನಿನ್ನ ಹೆಸರು ಹೇಳ್ತೀಯ? ನಿನ್ನ ಹೆಸರು ಅನನ್ಯ. ಇದು ಎಲ್ರ ಮುಂದೆ ಕೇಳಬಾರ್ದು, ಆದ್ರೂ ಕೇಳ್ಬಿಡ್ತೀನಿ. ನಿಮ್ ವಯಸ್ಸು ಎಷ್ಟು? 28 ವಯಸ್ಸು ಒಂದು ಅನನ್ಯ ಇರ್ತಾಳಲ್ವಾ? 38 ವಯಸ್ಸು ಒಂದು ಅನನ್ಯ ಇರ್ತಾಳ? 28 ವಯಸ್ಸು ಒಂದು ಅನನ್ಯ? 85 ವಯಸ್ಸು ಒಂದು ಅನನ್ಯ ಇರ್ತಾಳ? ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವೆಲ್ಲ ಯಾವಾಗ್ಲೂ 18 ಆಗಿರಲ್ಲ, ಒಂದಿನ ನನ್ನ ವಯಸ್ಸು ಬರ್ತೀರಾ, ನನಗಿಂತ ಆರೋಗ್ಯ ಕೆಟ್ಟೋಗುತ್ತೆ, ಆಗ ನಿಮ್ಮ ಮಗನೋ ಮಗಳೋ ನಿಮ್ಮ ಹಾಸ್ಟೆಲ್ ಸೇರಿಸ್ಬೇಕು. ಅಲ್ಲಿ ಸೇರಿಸಿದಾಗ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಗೆ ಫಂಕ್ಷನ್ ಆಗುತ್ತೆ, ಹಾಸ್ಟೆಲ್ ಬಿಲ್ ಎಷ್ಟಾಗುತ್ತೆ, ಹಾಸ್ಪಿಟಲ್ ಬಿಲ್, ಎಲ್ಲವನ್ನು ಡಿಸೈಡ್ ಮಾಡೋದು ಸರ್ಕಾರ. ಆ ಸರ್ಕಾರ ನೀವು ಹೇಗೆ ಆಯ್ಕೆ ಮಾಡ್ತೀರೋ ಅದರ ಮೇಲೆ ನಿಮ್ಮ ಫ್ಯೂಚರ್ ಎಲ್ಲ ಡಿಪೆಂಡ್ ಆಗುತ್ತೆ. ಒಂದು ಒಳ್ಳೆ ಸರ್ಕಾರ ಬಂದರೆ, ಒಂದು ಒಳ್ಳೆ ಸರ್ಕಾರ ಬಂದರೆ, ಒಂದು ಒಳ್ಳೆ ಹೆಲ್ತ್ ವೆಲ್ಫೇರ್ ಸ್ಟೇಟ್ ಆದರೆ ನಿಮಗೆ ಒಳ್ಳೆಯದು. ಹಾಗಾಗಿ ಈ ಮತ ಚಲಾಯಿಸೋದು ಬೇರೆ ಯಾರಿಗೂ ಅಲ್ಲ ಸರ್, ನಿಮಗೇನೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕೆ ನೀವು ಮತ ಚಲಾಯಿಸಬೇಕು. ಹಾಗಾಗಿ ನನ್ನ ಒಂದು ಓಟಿಂದ ಏನಾಗುತ್ತೆ ಅನ್ನೋದಲ್ಲ. ಒಂದು, ನೀವೆಲ್ಲರೂ ಓಟ್ ಮಾಡ್ತೀರಿ ಬಿಕಾಸ್ ಯು ಸೆಡ್ ಯು ವಿಲ್ ಸೇ ಹಲೋ ಟು ಡೆಮೋಕ್ರಸಿ, ರೈಟ್? ಹಲೋ, ನಂಬರ್ ಒನ್. ನಂಬರ್ ಟೂ, ಪ್ರತಿಯೊಬ್ಬರ ಓಟು ಮ್ಯಾಟರ್ ಆಗುತ್ತೆ. ಪ್ರತಿಯೊಬ್ಬರು ದಯವಿಟ್ಟು, ಅವತ್ತು 3 ದಿನ ರಜಾ ಸಿಕ್ಕಿದೆ, ಹೊಗೇನಕಲ್ಗೆ ಹೋಗ್ಬಿಡೋಣ, ಬಂಡೀಪುರ್ಗೆ ಹೋಗ್ಬಿಡೋಣ ಅಂತೆಲ್ಲ ಸ್ಕೆಚ್ ಹಾಕ್ಬೇಡಿ. ಯಾರು ಹಾಕ್ತಾ ಇರೋದು ಸ್ಕೆಚ್ ನೋಡಿ, ಅವಳು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದಾಳೆ. ಎಲ್ಲೋಗ್ತಿದ್ಯಪ್ಪ ನೀನು? ಹೋಗೋ, ನೀನು ಓಟ್ ಹಾಕ್ಬಿಟ್ಟು ಮತ ಚಲಾಯಿಸ್ಬಿಟ್ಟು ಎಲ್ಲಿ ಬೇಕಾದ್ರೆ ಹೋಗಿ, ದಯವಿಟ್ಟು. ಬಿಕಾಸ್ ನೋಡು, ಒಂದು ನಿಮಿಷ, ಮೊನ್ನೆ ಯಾವುದೋ ಮದುವೆಗೆ ಹೋಗಿದ್ದೆ, ಆ ಮದುವೆ ತುಂಬ ಬ್ಯೂಟಿಫುಲ್ ಆಗಿತ್ತು, ಎಕ್ಸ್ಟ್ರಾಡಿನರಿ ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಎಷ್ಟು ಚೆನ್ನಾಗಿದ್ದೀರಿ ಅರೇಂಜ್ಮೆಂಟ್ಸು, ಹೆಂಗ್ರಿ ಅಂದ್ರೆ ಸರ್, ಈಗ ನಾವು ಏನು ಮಾಡಬೇಕಾಗಿಲ್ಲ ಸರ್, ದುಡ್ಡು ಕೊಟ್ಬಿಟ್ರೆ ಅವರೇ ಎಲ್ಲ ಅರೇಂಜ್ ಮಾಡಿಬಿಡ್ತಾರೆ ಸರ್, ಎಲ್ಲ ಸಬ್ ಕಾಂಟ್ರಾಕ್ಟ್ ಸರ್. ನಮ್ಮ ಅಕ್ಕನ ಮದುವೆಗೆ ನಮ್ಮ ಅಪ್ಪನೇ ಹೋಗಿ ಅವ್ರ ಯಾರ ಹತ್ರ ಇನ್ವಿಟೇಷನ್ ಮಾಡಿಸ್ಬೇಕು, ಅವರೇ ಅಡಿಗೆನ ಹತ್ರ ಮಾತಾಡಬೇಕು, ಆ ಥರ ಇತ್ತು. ಈಗ ಅದೆಲ್ಲ ಸಿಸ್ಟಮು, ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಾನು ಕೇಳಿದೆ, ತಾಳಿ ಕಟ್ಟೋದು ನೀವು ಮಾಡ್ತಿರೋ ಅಥವಾ ಅದಕ್ಕೂ ಯಾರು ಇದ್ದಾರೆ ಅಂತ ಅಲ್ವಾ? ನೀವು ಎಲ್ಲವನ್ನೂ ಸಬ್ ಕಾಂಟ್ರಾಕ್ಟ್ ಮಾಡ್ಬೋದು, ತಾಳಿ ಕಟ್ಟೋದ್ರೆ ಸಬ್ ಟ್ರಾಕ್ಟ್ ಮಾಡ್ಬಿಡ್ತೀರಾ? ಏನಪ್ಪ ನಿಮ್ಮ ಮೊದಲು ನೀನು ತಾಳಿ ಕಟ್ತೀಯ ಅಥವಾ ಏನು ಪ್ಲಾನ್ ಹೇಳಿ, ನೀನು ತಾನೇ ಕಟ್ತೀಯ? ಹಾಂ, ಕೆಲವು ವಿಷಯಗಳನ್ನ ನೀವೇ ಮಾಡಬೇಕು, ನೀವು ಮಾಡಲೇಬೇಕು.
ನೀವು ಮಾಡಲೇಬೇಕು. ಅದೇ ತರನೇ ಮತ ಚಲಾಯಿಸೋದು ಅನ್ನೋದು ನೀವು ಮಾಡಲೇಬೇಕು. ಡೋಂಟ್ ಮಿಸ್ ಇಟ್, ಪ್ಲೀಸ್ ಡೋಂಟ್ ಮಿಸ್ ಇಟ್. ನೀವೆಲ್ಲರೂ ಮಾಡಬೇಕಾಗುತ್ತೆ. ನಂಬರ್ ಒನ್. ನೆಕ್ಸ್ಟ್, ಈಗ ಈ ಓಟಿಂಗ್ ಓದಿದ್ರಲ್ಲಪ್ಪ, ನೀವು ಓದಿದ್ರಿ, ಹಾಂ, ಈ ಓದ್ ತಗೊಂಡ್ರಿ, ಈ ಓದಲ್ಲಿ ನೀವೇನು ಹೇಳಿದಿರ? ನಂಬರ್ ಒನ್, ನಾವು ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ಡೆಮೋಕ್ರೆಟಿಕ್ ಸೆಟಪ್ ಅನ್ನ ಒಪ್ಕೊಂಡಿದ್ದೀವಿ, ಅದರ ಪ್ರಕಾರ ಓಟ್ ಮಾಡ್ತೀವಿ. ನಂಬರ್ ಒನ್. ನಂಬರ್ ಟೂ, ಎಲೆಕ್ಷನ್ಸ್ ಅನ್ನ ಬಹಳ ಫೇರ್ ಆಗಿ, ಬಹಳ ಬಹಳ ನ್ಯಾಯಯುತವಾಗಿ ನಡೆಯೋ ಹಾಗೆ ನೋಡ್ಕೊಳ್ತೀವಿ, ಬಹಳ ಬಹಳ ಪೀಸ್ಫುಲ್ ಆಗಿ ನಡೆಯೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿದಿರಿ. ಮೂರನೇದು ಬಹಳ ಬಹಳ ಮುಖ್ಯವಾದ ವಿಷಯ ಇದು, ನೀವು ಹೇಳ್ತೀರಾ, ನಿರ್ಭೀತರಾಗಿ ಮತ, ಧರ್ಮ, ಜನಾಂಗ, ಜಾತಿ, ಭಾಷೆ, ಯಾವುದೇ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸ್ತೀನಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಏನರ್ಥ? ಇವರು ನಮ್ಮ ಜಾತಿಯವರು, ಇವರು ನರ್ಮ ಧರ್ಮದವರು ಅಂತಲ್ಲ, ಅಲ್ಲ, ನಿಮ್ಮ ದೇವರು ಕೊಟ್ಟಿದ್ದಾನಲ್ಲ ನಿಮ್ಮ ತಲೆ ಒಳಗೆ, ಒಂದೂವರೆ ಕೆ ಜಿದು ಒಂದು ಸೂಪರ್ ಕಂಪ್ಯೂಟರ್ ಇದೆ ನಿಮ್ಮ ತಲೆ ಒಳಗೆ. ನಿಮ್ಮ ತಲೆ ಒಳಗಿರೋ ಬ್ರೈನ್ ಇದೆಯಲ್ಲ, ಅದನ್ನ ಲಟ್ಟಿನ್ಗೆಯಲ್ಲಿ ಚಪಾತಿ ಥರ ಮಾಡಿದ್ರೆ ಒಂದು ಲಾರ್ಜ್ ಪಿಜ್ಜಾ ಸೈಜ್ ಇರುತ್ತೆ ಈ ಬ್ರೈನು. ಅದನ್ನ ಏನಕ್ಕೆ ಕೊಟ್ಟಿದ್ದಾರೆ ಹೇಳಿ? ನಿಮ್ಮ ವಿವೇಕವನ್ನು ಯೂಸ್ ಮಾಡಿ. ಬೇರೆ ಬೇರೆ ನ್ಯೂಸ್ ಚಾನಲ್ಸ್ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇರುತ್ತೆ, ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ಅದೆಲ್ಲ ಬಿಟ್ಟಾಕ್ಬಿಡಿ. ನಿಮ್ಮ ಓನ್ ಜಜ್ಮೆಂಟ್, ಈಚ್ ಒನ್ ಆಫ್ ಯು, ಯು ಹ್ಯಾವ್ ಅ ಬ್ರೈನ್, ಯು ಹ್ಯಾವ್ ಅ ಜಜ್ಮೆಂಟ್ ಕೆಪಾಸಿಟಿ. ಮಾಡಿ, ಯಾರು ಸರಿಯಾದ ಅಭ್ಯರ್ಥಿ, ಯಾರನ್ನ ಗೂಗಲ್ ಸರ್ಚ್ ಮಾಡ್ತೀರಲ್ಲಪ್ಪ ಸಮ್ಮರಲ್ಲಿ, ಹೌ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಅಲ್ವಾ? ತ್ವಚೆಯ ಕಾಂತಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆಯಲ್ಲ, ನಮ್ಮ ತ್ವಚೆಯ ಕಾಂತಿ ಬಗ್ಗೆ ಇರೋದು ಇದು. ರಿಸರ್ಚ್, ಗೂಗಲ್ ಸರ್ಚ್, ಹೂಸ್ ದ ಕ್ಯಾಂಡಿಡೇಟ್ ಇನ್ ಮೈ ಕಾನ್ಸ್ಟಿಟ್ಯುವೆನ್ಸಿ, ವಾಟ್ ಇಸ್ ಹಿಸ್ ಬ್ಯಾಕ್ಗ್ರೌಂಡ್, ಈಸ್ ಎ ಮ್ಯಾನ್ ಆಫ್ ಇಂಟಿಗ್ರಿಟಿ, ಕೊಟ್ಟಿದ್ದು ಮಾತ್ರ ಉಳಿಸ್ಕೊಳ್ತಾನ ಅವನು, ಹೋಲ್ಸಲ ಕೊಟ್ಟಿದ್ದ ಪ್ರಾಮಿಸ್ ಅನ್ನ ಇಟ್ಕೊಂಡಿದ್ದಾನ ಅವನು. ಯೋಚನೆ ಮಾಡಿ, ಪ್ಲೀಸ್ ಸ್ಟಡಿ ಯುವರ್ ಕ್ಯಾಂಡಿಡೇಟ್ಸ್. ಯಾವ ಕ್ಯಾಂಡಿಡೇಟ್ ಸರಿ? ನೀವೆಲ್ಲ ಕೂತ್ಕೊಂಡು ಏನೇನೋ ಮಾತಾಡ್ತಿರ್ಬೇಕಾರೆ ಒಂದು 5 ನಿಮಿಷ ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ, ನಿಮ್ಮ ಕಾನ್ಸ್ಟಿಟ್ಯುವೆನ್ಸಿ ಬಗ್ಗೆ ರಿಸರ್ಚ್ ಮಾಡಿ, ಕರೆಕ್ಟ್ ಆದ ಮಾಹಿತಿಯನ್ನು ತಿಳ್ಕೊಳ್ಳಿ. ಯೂಸ್ ಯುವರ್ ಜಡ್ಜ್ಮೆಂಟ್, ವೋಟ್ ಫಾರ್ ಸಂಬಡಿ ಹೂಮ್ ಯು ವಿಲ್ ಬಿ ಪ್ರೌಡ್ ಆಫ್. ನಾಳೆ ಅವ್ರು ಪಾರ್ಲಿಮೆಂಟಲ್ಲಿ ಕೂತ್ರೆ ನಾನು ವೋಟ್ ಹಾಕಿದ ವ್ಯಕ್ತಿ ಅಂತ ಅನ್ಬೇಕು ನೀವು. ಆ ಥರ ನೀವು ಹೆಮ್ಮೆ ಪಡುವಂಥ ಅಭ್ಯರ್ಥಿಗಳನ್ನು ನೀವು ಮತ ಚಲಾಯಿಸಿ ಅಂಥವ್ರನ್ನ ಆಯ್ಕೆ ಮಾಡಿ. ಸೊ ದಿಸ್ ಇಟ್. ಫೈನಲಿ ಲೈಫ್ ಇಸ್ ಆಲ್ ಅಬೌಟ್ ಚಾಯ್ಸಸ್. ಇವರೆಲ್ಲ ಇಷ್ಟು ದೊಡ್ಡ ಸಾಹಸಿಗಳು ಮಾಡಿದ್ದಾರೆ ಅಂದರೆ, ಇವರೆಲ್ಲ ಯಾಕೆ ಇಷ್ಟು ದೊಡ್ಡವರಾಗಿದ್ದಾರೆ ಅಂದರೆ, ಇವರೆಲ್ಲ ಮಾಡಿದಂಥ ಆಯ್ಕೆಗಳು. ಲೈಫಲ್ಲಿ ನೀವು ಯಾವುದಕ್ಕೆ ಹೂ ಅಂತೀರಾ, ಯಾವುದಕ್ಕೆ ಹೂ ಹೂ ಅಂತೀರಾ, ಅದೇ ಜೀವನ. ಲೈಫ್ ಸಕ್ಸಸ್ ಇಸ್ ಅಬೌಟ್ ವಾಟ್ ಯು ಸೇ, ವಾಟ್ ಯು ಸೇ ನೋ ಟು. ರೈಟ್? ಹಿಯರ್ ಇಸ್ ಅ ಚಾನ್ಸ್. ಸೇ ಯಸ್ ಟು ದ ರೈಟ್, ಸೇ ಯಸ್ ಟು ದ ರೈಟ್ ಪಾಲಿಸೀಸ್, ಸೇ ಯಸ್ ಟು ದ ರೈಟ್. ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ ಅಂತ ಟೀಚರ್ ಹೇಳಿರ್ತಾರೆ. ಸದ್ಯಕ್ಕೆ ನಿಮ್ಮ ಭವಿಷ್ಯ ನಿಮ್ಮ ಬೆರಳಲ್ಲಿದೆ, ನೀವು ಮತ ಚಲಾಯಿಸುವಂತ ಈ ಬೆರಳಲ್ಲಿದೆ. ಚೂಸ್ ವೈಸ್ಲಿ, ಚೂಸ್ ವೈಸ್ಲಿ. ಎಲ್ಲ ಹತ್ರ ಮೊಬೈಲ್ ಇದೆಯಲ್ಲಪ್ಪ, ಮೊಬೈಲ್ ತೆಗಿರಿ. ತೆಗೆದ್ರಾ? ಕ್ಯಾಲೆಂಡರ್ಗೆ ಹೋಗಿ, 26ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ. 26ನೇ ತಾರೀಕು ಒನ್ ಮೈನ್ ಟಾಸ್ಕ್, ಮತ ಚಲಾಯಿಸ್ಬೇಕು. ಮರಿಬೇಡಿ. ಗುಡ್ ಲಕ್. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಭುತ್ವ ಇರೋದು ಪ್ರಜೆಗಳ ಕೈಯಲ್ಲಿ. ಪ್ರಭುತ್ವ ಅಂದರೆ ಹಿಡಿತ ಮತ್ತು ಅಧಿಕಾರ. ಎಲ್ಲವಿರುವುದು ಪ್ರಜೆಗಳ ಕೈಯಲ್ಲಿ ಮತ್ತು ಅದರಂತೆ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸುವುದು ಮಂಕುತಿಮ್ಮ. ನಿಮ್ಮ ಸಾಹಸ, ನಿಮ್ಮ ಎಜುಕೇಷನ್ ಎಲ್ಲ ಬಗ್ಗೆಯೂ ಒಂದು ಅರಿವನ್ನು ಮೂಡಿಸಿಕೊಟ್ಟಿದ್ದಾರೆ ಶ್ರೀ ರಮೇಶ್ ಅರವಿಂದ್, ಖ್ಯಾತ ಚಲನಚಿತ್ರ ನಟ ಹಾಗೂ ಚುನಾವಣಾ ರಾಯಭಾರಿಗಳು. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೀಗ ಮಾಡಿದ್ದಾರೆ, ನಾವು ಎಲ್ಲರೂ ಮತವನ್ನು ಚಲಾಯಿಸ್ತೀರಿ ಅಂತ ನಮ್ಮ ಅಪೇಕ್ಷೆ ಇದೆ ಮತ್ತು ವಿಶ್ವಾಸನೂ ಇದೆ. ಆದರೂ ಸಹ ನೀವು ಯಾವ ಕಾರಣದಿಂದ ಹೋಗ್ತಾ ಇಲ್ಲ ಅಥವಾ ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ, ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಸಂಶಯ ಇದ್ದರೆ ದಯವಿಟ್ಟು ಕೇಳಿ. ಸಂಶಯ ಪ್ರತಿಯೊಬ್ಬರು ಮತದಾನ ಬೇಕು. ಮತದಾನ ಮಾಡದೇ ಇರೋರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು.
ಯಾಕೆ ಅಂದ್ರೆ ಇವಾಗ ರಮೇಶ್ ಚಂದ್ರನ್ ಅವರು ಹೇಳಿದ್ರು, ಒಂದು ಇಟಿಕೆ ಎಷ್ಟು ಇಂಪಾರ್ಟೆಂಟು ಅದೇ ತರ ಒಂದು ಮತ ಕೂಡ ಇಂಪಾರ್ಟೆಂಟು ಅನ್ನೋದು ಎಲ್ಲರಲ್ಲೂ ಒಂದು ಅರಿವಾಗಬೇಕು ಅಂತ. ಆರ್ ಬಿ ಕಾಲೇಜು, ಆರ್ ಬಿ ಟೀಚರ್ಸ್ ಕಾಲೇಜು. ನನ್ನ ಕ್ವಶನ್ ಇಷ್ಟೇ, ಯಾರಿಂದ ಯಾರು ಉತ್ತಮ ನಾಯಕ ಅನ್ನೋದು ನನಗೆ ಗೊಂದಲ, ಇದಕ್ಕೆ ನನಗೆ ಉತ್ತರ ಕೊಡಿ ಅಷ್ಟೇ. ಎಷ್ಟೊಂದು ಜನ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀವಿ ಹೊರಗೆ ಹೋಗ್ಬೇಕಂತ, ಅವತ್ತ್ಯಾಕೆ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲಿ ವೋಟಿಂಗ್ ನಡೀತಿದೆ ಅದನ್ನು ಒಂದು ದಿವಸಕ್ಕೋಸ್ಕರ ಕ್ಲೋಸ್ ಮಾಡ್ಲಿಕ್ಕಾಗಲ್ವಾ? ಅಥವಾ ಮಾಲ್ಸ್ ಅಲ್ಲೆಲ್ಲ ಕಡ್ಡಾಯವಾಗಿ ವೋಟಿಂಗ್ ಮಾಡಿದ್ದಾರೆ ಅಂತ ನನಗೆ ಒಂದು ಚಾನ್ಸ್ ಇರುತ್ತೆ. ನನ್ನ ಹೆಸರು ನರೇಂದ್ರ ಅಂದ್ಬಿಟ್ಟು ನೃಪತುಂಗ ವಿಶ್ವವಿದ್ಯಾಲಯದಿಂದ. ಮತದಾನ ಹೆಚ್ಚಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಜನ ಬೆಂಗಳೂರಲ್ಲಿ ಇರ್ತಾರೆ, ಆ ಚುನಾವಣೆ ದಿನ ಮಾತ್ರ ಯಾವ ಬಸ್ ಅಲ್ಲಿ ಎಲ್ಲ ಅದೇ ಟೌನ್ ಇಂದ ಅಲ್ಲಿ ಕಡೆ ಹೋಗೋರು ಫ್ರೀ ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಸರ್. ಎಲ್ಲ ಈಗ ವೋಟ್ ಹಾಕ್ಬೇಕಾದ್ರೆ ನಮ್ಗೆ ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ಲ, ಅಕಸ್ಮಾತ್ ನಿಂತಿರೋದು ಯಾವ ಕ್ಯಾಂಡಿಡೇಟು ನಮ್ಗೆ ಇಷ್ಟ ಇಲ್ಲ ಅಂದ್ರೆ, ಸೊ ನೋಟಾ ಅನ್ನೋ ಒಂದು ಎಕ್ಸ್ಟ್ರಾ ಕೋಟಾ ಇರುತ್ತಲ್ಲ, ಸೊ ಅಲ್ಲಿಗೆ ಹಾಕ್ತಾರೆ. ಮೋಸ್ಟ್ ಆಫ್ ದಿ ವೋಟ್ಸ್ ನೋಟಾಗೆ ಬಂದ್ರು, ಆಮೇಲೆ ಅದು ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಅದೇ ನೋಟಾನೇ ಈಗ 50% ಬಂದಿರುತ್ತೆ, ಅದು ಬಿಟ್ಟು ಈಗ ಕ್ಯಾಂಡಿಡೇಟ್ಸ್ಗೆ ಅದ್ರಲ್ಲಿ ಒಂದಷ್ಟು ಜನ ಜಾಸ್ತಿ ಬಂದಿದೆ ಅವ್ರನ್ನ ತಗೋತೀರ, ಸೊ ದಟ್ ಆ ಕ್ಯಾಂಡಿಡೇಟ್ನ ಯಾಕೆ ಚೇಂಜ್ ಮಾಡಲ್ಲ ಅಂತ. ನೆಕ್ಸ್ಟ್ ಚೂಸ್ ಮಾಡ್ತೀವಿ, ಅವ್ರು ಮಾಡೋ ಕೆಲಸದಲ್ಲಿ ಪಾರದರ್ಶಕತೆ ಯಾಕಿಲ್ಲ? ಪ್ರತಿಯೊಬ್ಬರಿಗೂ ಬರ್ಬೇಕು, ಯಾಕೆ ಖರ್ಚು ಮಾಡಿದ್ದಾರೆ ಇದು ಬರ್ಬೇಕು, ಇದು ನನ್ನ ಕ್ವಶನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಇದೀಗ ಚುನಾವಣಾಧಿಕಾರಿಗಳು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಇವಾಗ ಪೊಲಿಟಿಷಿಯನ್ಸ್ ಎಲ್ಲ ಆಚೆ ರೋಡಲ್ಲೆಲ್ಲ ಹೋಗ್ತಿರ್ತಾರಲ್ಲ, ಎಂತಕ್ಕೆ ರೋಡ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗ್ಬೇಕು, ನಮಗೆ ತೊಂದರೆ ಆಗುತ್ತೆ. ಜಸ್ಟ್ ಬಿಕಾಸ್ ಅವ್ರಿಗೆ ಪವರ್ ಇದೆ ಮಾತ್ರಕ್ಕೆ ಬೇಕೋನ್ ಬ್ಲಾಕ್ ದ ರೋಡ್ ಆ್ಯಂಡ್ ಗೋ ಅಲ್ವಾ? ಸೊ ಅದನ್ನು ತೆಗಿಬೇಕು ಫಸ್ಟ್, ಆಯ್ತಾ? ಅವರು ನಮ್ಮ ಥರನೇ ಹೋಗ್ಲಿ, ಟ್ರಾಫಿಕ್ ಇಲ್ಲ ಹೋಗ್ಲಿ, ಎಂತಕ್ಕೆ ಜೀರೋ ಟ್ರಾಫಿಕ್ ಮಾಡ್ಕೊಂಡೆಲ್ಲ ಹೋಗ್ಬೇಕು? ಆ್ಯಂಡ್ ಒನ್ ಮೋರ್ ಕ್ವೆಶನ್,
ಒಂದೊಂದಿಟ್ಕೇನು ಇಂಪಾರ್ಟೆಂಟ್. ಸೊ ಅಲ್ವಾ, ಹಾಸ್ಪಿಟಲ್ ಅಲ್ಲಿ ಇರೋರ್ಗೆ ಎಲ್ಲಾರ್ಗು ಏನ್ ತುಕ್ಕೆ ಅವ್ರಿಗೆ ಅವನು ವೋಟ್ ಮಾಡೋ ತರ ಫೆಸಿಲಿಟೀಸ್ ಕೊಡಲ್ಲ. ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದೀರಿ ಅಲ್ವಾ? ಕೆಲವು ರಾಷ್ಟ್ರಗಳಲ್ಲಿ ಮತದಾನ ಕಡ್ಡಾಯ ಆಗಿದೆ. ಕಡ್ಡಾಯವಾಗಿ ನೀವು ಮಾಡಲಿಲ್ಲ ಅಂದರೆ ಪೊಲೀಸ್ ಹೋಗ್ತದೆ, ಅರೆಸ್ಟ್ ಮಾಡ್ಬೋದು, ದಂಡನೂ ಹಾಕ್ಬೋದು, ಇತ್ಯಾದಿ ಇತ್ಯಾದಿ ಇದೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಪಾರ್ಲಿಯಮೆಂಟ್ನಲ್ಲಿ 10 ವರ್ಷ ಹಿಂದೆ ಇದರ ಮೇಲೆ ಡಿಬೇಟ್ ಆಗಿ ಚರ್ಚೆ ಆಗಿ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಈ ನೀತಿಯನ್ನು ಮಾಡಲಿಲ್ಲ. ಈ ಪಾರ್ಲಿಯಮೆಂಟ್ ಇದು ಲಾ ಇರುತ್ತಲ್ಲ, ಈ ಎಲೆಕ್ಷನ್ ನಡೀತಾ ಇರೋದು ನಮ್ಮ ಪಾರ್ಲಿಯಮೆಂಟ್ದಲ್ಲಿ ಲಾ ಪಾಸ್ ಮಾಡಿದ ಮೇಲೆ, ಕಾಯ್ದೆ ಪಾಸ್ ಮಾಡಿದ ಮೇಲೆ ಎಲೆಕ್ಷನ್ ನಡೀತಾ ಇದೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಕಾಯ್ದೆ ಮಾಡಲಿಕ್ಕೆ ಪವರ್ ಯಾರಿಗೆ ಇದೆ? ಸಂಸತ್ ಸದಸ್ಯರಿಗೆ ಇದೆ, ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ನಮ್ಮ ವಿಧಾನಸಭಾ ಸದಸ್ಯರಿಗೆ ಇದೆ. ಹೀಗಾಗಿ ಇದನ್ನು ಆಗಬೇಕಾದ್ರೆ ನೀವು ಈ ಪ್ರಕಾರ ಯಾರ್ಯಾರು ನಿಮ್ಮ ಈ ಆಶೆಗೆ ಒಳಪಟ್ಟು ಲೀಡರ್ಸು ನಾವು ಈ ಥರ ಕಡ್ಡಾಯ ಮುಂದೆ ಮಾಡ್ತೀವಿ ಅಂತ ಭಾವನೆ ಇದೆ, ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿದರೆ ನಾಳೆ ದಿವಸ ನಿಮ್ಮ ಚುನಾಯಿತ ಅಭ್ಯರ್ಥಿಗಳು ಸಂಸತ್ತಲ್ಲಿ ನೀವು ಕೂತ್ಕೊಂಡು ಈ ನಿಯಮ ಈ ಕಾಯ್ದೆ ಮಾಡ್ಬೋದು. ಸದ್ಯಕ್ಕೆ ಈ ಕಾಯ್ದೆ ಮಾಡಲಿಕ್ಕೆ ಅಧಿಕಾರ ಯಾರಿಗೆ ಕೊಟ್ಟಿದ್ರಿ ನೀವು? ಪ್ರಜಾಪ್ರಭುತ್ವ ಅಂದರೆ ತಮ್ಮೆಲ್ಲರಿಗೂ ಪವರ್ ಇದೆ, ಬಟ್ ಯಾವ ಪವರ್ ಇದೆ? ವೋಟ್ ಮಾಡಿ ನಿಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ. ಯಾಕಂದ್ರೆ ನಾವು ಕೋಟ್ಯಾಂತರ ಮಂದಿ ಬಂದು ಡಿಸಿಷನ್ ತಗೊಳ್ಳೋಕ್ಕೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಆಯ್ಕೆಯಾಗಿರುವ ಸಂಸತ್ ಸದಸ್ಯರು ಪಾರ್ಲಿಯಮೆಂಟ್ದಲ್ಲಿ ನಾಳೆ ದಿವಸ ಕಡ್ಡಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಆಗ್ತದೆ. ನಾವು ಒಬ್ಬನೇ ಈ ಆಶೆ ಪಟ್ಟಿರ್ಬೋದು, ಬಟ್ ಆಗುವುದಿಲ್ಲ. ನೀವೆಲ್ಲರೂ ಸೇರಿಕೊಂಡು ಇದೇ ನಮ್ಮ ಎಜೆಂಡಾ, ನನ್ನ ವೋಟರ್ ಎಜೆಂಡಾ ಈಸ್ ಕಡ್ಡಾಯ ಆಗಬೇಕು. ಯಾರು ಇದಕ್ಕೆ ಸಪೋರ್ಟ್ನಲ್ಲಿ ನಿಂತಿದ್ದಾರೆ ಆ ಅಭ್ಯರ್ಥಿಗೆ ಮಾತ್ರ ನಾನು ವೋಟ್ ಮಾಡ್ತೀನಿ ಅಂತ ನೀವು ಒಂದು ವೋಟರ್ ಫೋರಮ್ ಮಾಡಿ ನಿಮ್ಮ ಎಲ್ಲ ಸೇರಿಕೊಂಡು ಈ ಪ್ರಶ್ನೆ ಕೇಳಿ. ಆಗ ಮೇ ಬಿ ಟುಮಾರೋ ಆಯ್ಕೆ ಆಗಿರುವ ನಿಮ್ಮ ಅಭ್ಯರ್ಥಿ ಈ ಕಾಯ್ದೆಯನ್ನು ಬದಲಾವಣೆ ಮಾಡ್ಬೋದು. ಸೊ ಕಾಯ್ದೆ ಬದಲಾವಣೆದು ಕೂಡ ಪವರ್ ನಿಮ್ಮ ವೋಟಿಂಗಿಂದಾನೇ ಡಿಸೈಡ್ ಆಗ್ತದೆ. ಅನಿಲ್ ಕುಮಾರ್ ಅವರು ಯಾರು ಕರೆಕ್ಟ್ ನಾಯಕ ಯಾರು, ಈ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು. ನಾವು ನಿಮ್ಮ ಪ್ರಕಾರ ಅತಿ ಸೂಕ್ತ ಇರ್ತಕ್ಕಂಥ ನಾಯಕ ಯಾರು ಅಂತ ನನಗೆ ನಿಮ್ಮ ಪರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದು ಮತದಾರರ ಫಸ್ಟ್ ಕರ್ತವ್ಯ ಮತ್ತು ಅಧಿಕಾರ. ಈ ಅಧಿಕಾರವನ್ನು ಚಲಾಯಿಸ್ಲಿಕ್ಕೇ ನೀವು ಬದಗಟ್ಟೆಗೆ ಹೋಗ್ತಾ ಇದ್ದೀರಿ. ನಿಮ್ಮ ಪ್ರಕಾರ ಸೂಕ್ತ ಯಾರು ಅಂತ ನೀವು ಎಲ್ಲ ಪಾರ್ಟಿನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಅವರು ಏನೇನು ಹೇಳಿದ್ದಾರೆ, ತಮ್ಮ ಮ್ಯಾನಿಫೆಸ್ಟೋ ಏನಿದೆ, ಆ ಪಾರ್ಟಿ ಮ್ಯಾನಿಫೆಸ್ಟೋ ಏನಿದೆ, ಅವರು ಯಾವ ಪಾಯಿಂಟ್ಗೆ ನಿಂತಿದ್ದಾರೆ, ಅದು ಎಲ್ಲ ಇರುತ್ತದೆ. ಮತ್ತು ಚುನಾವಣಾ ಆಯೋಗ ನೋ ಯುವರ್ ಕ್ಯಾಂಡಿಡೇಟ್, ಹೇಗೆ ನೋ ಯುವರ್ ಕಸ್ಟಮರ್ ಅಂತ ಇರುತ್ತೆ, ಇಲ್ಲಿ ನೋ ಯುವರ್ ಕ್ಯಾಂಡಿಡೇಟ್ ಅಂತ ಇದೆ. ನೀವು ಯಾವುದು ಕ್ಯಾಂಡಿಡೇಟ್ಗೆ ನಿಮ್ಮ ಕ್ಷೇತ್ರದಲ್ಲಿ ಪಾರ್ಲಿಯಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಯಾರೊಬ್ಬ ಅಭ್ಯರ್ಥಿ ಯಾರ್ಯಾರು ನಿಂತಿದ್ದಾರೆ ಆ ಎಲ್ಲ ವಿವರ ಅದರಲ್ಲಿ ಇದೆ. ಅದು ಕ್ಲಿಕ್ ಮಾಡಿದರೆ ಅವರು ಹಿಂದೆ ಏನು ಮಾಡಿದ್ದಾರೆ, ಅವ್ರ ಹತ್ರ ಟೋಟಲ್ ಸಂಪಾದನೆ ಎಷ್ಟಿದೆ, ಎಷ್ಟು ಕಾರ್ ಇದೆ, ಎಷ್ಟು ಅಮೌಂಟ್ ಇದೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಎಷ್ಟಿದೆ, ಅದು ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇದ್ದೀರಲ್ಲ ಅವ್ರಿಗೆ ಅರ್ಹತೆ ಏನಿದೆ, ಅವರು ಎಷ್ಟು ಓದಿದ್ದಾರೆ, ನಿಮಗೆ ಆ ಓದುವುದೂ ಭಾಳ ಇಂಪಾರ್ಟೆಂಟ್ ಇದ್ದರೆ ಅಲ್ಲ, ದೊಡ್ಡ ಪಿ ಎಚ್ ಡಿ ಮಾಡಿ ಬಂದಿದ್ದ ಮಂದಿಷ್ಯನಿಗೆ ನಾನು ವೋಟ್ ಕೊಡ್ತೀನಿ ಮಾಡಿ, ಅದನ್ನು ಕೂಡ ಸರಿ ಇರುತ್ತದೆ. ಕೆಲವು ಮನುಷ್ಯ ಇಲ್ಲ, ಅವನು 10ನೇ ತರಗತಿನೇ ಪಾಸ್ ಮಾಡಿದ್ದಾನೆ, ಬಟ್ ಇಷ್ಟು ಎಲ್ಲ ಸಮಾಜ ಸೇವೆ ಮಾಡಿದ್ದಾರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದಕ್ಕಾಗಿ ಈ ಪ್ರಶ್ನೆ ಕರೆಕ್ಟ್ ನಾಯಕ ಯಾರು ನೀವು ತೀರ್ಮಾನ ಮಾಡಬೇಕು, ಆದರೆ ನಿಮಗೆ ಮಹತಿ ಇರಬೇಕು. ಲ್ಯಾಕ್ ಆಫ್ ಇನ್ಫಾರ್ಮೇಷನಿಂದ ನಿಮ್ಮ ಕೆಟ್ಟಾಗಿ ತೀರ್ಮಾನ ಬರಬಾರ್ದು ಅಂತ ದೃಷ್ಟಿಯಿಂದ ಯಾರ್ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೆ ಅವ್ರದ್ದು ಫ್ಯಾಮಿಲಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ ಅದು ಎಲ್ಲ ಆ್ಯಡ್ ಆಗಿ ಹಸ್ಬೆಂಡ್ ವೈಫ್ ಮಕ್ಕಳು ಎಲ್ಲ ಸೇರಿ ಅದರಲ್ಲಿ ಇದೆ. ನಿಮಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಇವರ ಹತ್ರ ಇದೆ, ಅವ್ರಿಗೆ ಓಡೆ ಕೊಡಲ್ಲ ಅಂತ ಇದ್ದರೆ ಆಯಿತು. ಮತ್ತು ಬರೀ ಅವನ ಹತ್ರ ಸಂಪಾದನೆ ಜಾಸ್ತಿ ಇದೆ ಇದಕ್ಕಾಗಿ ವೋಟ್ ಕೊಡಲ್ಲ ಅಂತ ಯಾಕೆ ಅಂತ ಬೇರೆಯವ್ರದ್ದು ಭಾವನೆ ಇರ್ಬೋದು. ಸೊ ಹೀಗಾಗಿ ಅದು ನೀವು ನೋಡಿಕೊಂಡು ನೀವೇ ತೀರ್ಮಾನ ಮಾಡಬೇಕು. ಮ್ಯಾನಿಫೆಸ್ಟೋ ಕೂಡ ಇದೇ ಪ್ರಕಾರ ಎಲೆಕ್ಷನ್ ಕಮಿಷನ್ ರಿಕಾಗ್ನೈಸ್ ಮಾಡಿದೆ, ಯಾರು ಯಾವ ಪಾರ್ಟಿಯವರು ಯಾವ ಉದ್ದೇಶಕ್ಕಾಗಿ ನಿಂತಿದ್ದಾರೆ ಅದನ್ನು ಕೂಡ ಮ್ಯಾನಿಫೆಸ್ಟೋನಲ್ಲಿ ಏನಿದೆ ಅದು ಓದ್ಬಿಟ್ಟು ಮತ್ತು ಕ್ಯಾಂಡಿಡೇಟ್ ನೋಡ್ಬಿಟ್ಟು ನೀವು ತೀರ್ಮಾನ ಮಾಡಬೇಕು.
ಎಜುಕೇಷನ್ ಕ್ವಾಲಿಫಿಕೇಶನ್ ಯಾಕೆ ಇಲ್ಲ ಅಂತ ಕೇಳ್ತೀರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಇಂದಾನೇ ಎಲ್ಲ ತುಂಬ ಚೆನ್ನಾಗಿ ನಮ್ಮ ರಾಷ್ಟ್ರ ನಡೀತಾ ಇದೆ ಅಂತ ಆದರೆ ನಾವು ಎಲ್ಲರೂ ಯಾರ್ಯಾರು ಐ ಎ ಎಸ್ ಇದ್ದಾರೆ, ಯಾರ್ಯಾರು ಪಿ ಎಚ್ ಡಿ ಮಾಡಿದ್ದಾರೆ, ಅವರೆಲ್ಲರೂ ಈ ಕಂಟ್ರಿ ನಡೆಸಬೇಕಾಗಿತ್ತು. ನಾವು ಪ್ರಜಾಪ್ರಭುತ್ವ ಬಂದಾಗ ನಮ್ಮ ಲಿಟ್ರೆಸಿ ಎಷ್ಟಿತ್ತು? 7-3% ಇತ್ತು. ನೀವು ಬಿ ಎ ಎಮ್ ಎ ಪಾಸ್ ಮಾಡಿದರೆ 7% ಇರಲಿಲ್ಲ, 7% ಇರ್ಬೋದು. ಹಿಂದೆ ಬ್ರಿಟಿಷರ್ಸ್ ಅವರು ಸ್ವಲ್ಪ ಮಟ್ಟಕ್ಕೆ ಪ್ರಜಾಪ್ರಭುತ್ವ ಅಲ್ಲ ಮತದಾನಕ್ಕೆ ಅವಕಾಶ ಕೊಡುವಾಗ ಏಡು ಮಾಡಿದರು. ಒಂದು ಎಜುಕೇಷನ್ ಕ್ವಾಲಿಫಿಕೇಷನು, ಎರಡು ಅವ್ರ ಹತ್ರ ಸಂಪತ್ತಿ ಎಷ್ಟಿದೆ ನೋಡಿಕೊಂಡು ಬರಬೇಕು ಮಾತ್ರ. ಆದರೆ ಆದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇರಲ್ಲ. ಒಬ್ಬ ಮನುಷ್ಯ ಯಾವುದೇ ತರಗತಿಗೆ ಹೋಗದೆ ನಿರಕ್ಷರಾದರೂ ಸಹ ಅವರು ಮತ್ತು ತುಂಬ ಓದಿದವರ ಮನುಷ್ಯ ಕೂಡ ಮತದಾರರ ಕಣ್ಣಿನಲ್ಲಿ ಒಂದೇ ಥರ ಇರಬೇಕು. ನೀವು ಡಿಸೈಡ್ ಮಾಡಬೇಕು. ಇಲ್ಲಪ್ಪ, ಇವನು ನಿರಕ್ಷರ ಇದ್ದರೂ ಸಹ ಅವರಿಗೆ ಅವಕಾಶ ಸಿಗಲಿಲ್ಲ, ಅವರಿಗೆ ಒಳ್ಳೆಯ ಸ್ಕೂಲ್ ಸಿಗಲಿಲ್ಲ, ಅವನ ಹತ್ರ ಹಣ ಇರಲಿಲ್ಲ. ಅವರು ಕೂಡ ಹಣ ಇದ್ದರೆ, ಅವಕಾಶ ಇದ್ದರೆ ಅವರು ಕೂಡ ಮೇಲ್ಗಡೆ ಬರ್ತಾ ಇದ್ರು. ಹೀಗಾಗಿ ಈ ವಿಚಾರನೂ ಕೂಡ ನಿಮ್ಮ ಕೈಗೆ ಬಿಡ್ತಕ್ಕಂಥ ವಿಚಾರ ಇದೆ. ನೀವು ಮತದಾನ ಚಲಾವಣೆ ಮಾಡುವಾಗ ಇಲ್ಲ ಇಲ್ಲ ನಮಗೆ ಏನು ಗೊತ್ತಿಲ್ಲ, ನಮ್ಮ ಜೊತೆಗೆ ನರ್ತುಂಗ ಯೂನಿವರ್ಸಿಟಿಯಲ್ಲಿ ಕಾಲೇಜಿನಲ್ಲಿ ಓದಿರಬೇಕು, ನಮ್ಮ ಥರನೇ ಇರಬೇಕು, ಅವರಿಗೆ ನಾವು ಓಟ್ ಕೊಡ್ತೀನಿ, ನಿಮ್ಮ ಇಷ್ಟ. ಓಕೆ, ದಿಸ್ ಈಸ್ ಆಲ್ಸೋ ಎ ಗುಡ್ ಚಾಯ್ಸ್, ಯುವರ್ ಚಾಯ್ಸ್, ಬಟ್ ಇಟ್ ಮೇ ಬಿ ನಾಟ್ ದಿ ಚಾಯ್ಸ್ ಆಫ್ ಎವ್ರಿಬಡಿ. ಎಲ್ಲರೂ ನಾವು ನರ್ತುಂಗ ಅವರಿಗೆ ಓಟ್ ಕೊಡ್ತೀನಿ, ಐ ಐ ಟಿ ಓದೋರಿಗೆ ಕೊಡ್ತೀನಿ, ಆ ಥರ ಭಾವನೆ ಇದ್ದರೆ ಬೇರೆ ಸುಮಾರು ಅಭ್ಯರ್ಥಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಮುಂದೆ ಬರುವುದಿಲ್ಲ. ಹೀಗಾಗಿ ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಲಿಲ್ಲ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಒಂದು ಪೋಲ್ ಡೇ ಅಂತ ಕೇಳ್ತೀರಿ. ಈಗಾಗಲೇ ಸರ್ಕಾರ ಸುಮಾರು ಗ್ಯಾರಂಟಿಯಲ್ಲಿ ಬಸ್ ಫ್ರೀ ಆಗಿದೆ ಇತ್ಯಾದಿ ಇತ್ಯಾದಿ. ಇನ್ನು ಮೇಲೆ ಏನಿದೆ ನಿಮ್ಮ ಒಳಗೆ ಇರ್ತಕ್ಕಂಥ ಭಾವನೆ ಏನಿದೆ ಅದು ಟೆಸ್ಟ್ ಮಾಡಬೇಕಲ್ವಾ? ರಜೆ ಕೊಡಲಾಗಿದೆ, ನೀವು ವೋಟಿಂಗ್ಗೆ ಕೂಡ ನನಗೆ ಕಂಪನ್ಸೇಟ್ ಮಾಡಬೇಕು, ನಾನು ಇಲ್ಲಿಂದ ನಮ್ಮ ಊರಿಗೆ ಹೋಗಬೇಕು ಅದಕ್ಕೆ ದುಡ್ಡು ಕೊಡಬೇಕು, ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಟೋ ಕೊಡಬೇಕು, ಆಮೇಲೆ ನಮ್ಮದು 3 ತಾಸು ನಾನು ನಿಂತಿದ್ದೀನಿ ಅದಕ್ಕೆ ನಮಗೆ ದುಡ್ಡು ಕೊಡಬೇಕು ಅಂತ ಭಾವನೆ ಆದರೆ ನಿಮ್ಮ ಕರ್ತವ್ಯಕ್ಕಾಗಿ ನಿಮಗಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿಗಾಗಿ ನೀವು ಅಷ್ಟು ಯೋಚನೆ ಅಥವಾ ಅಷ್ಟು ವ್ಯವಸ್ಥೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಇಟ್ ವಿಲ್ ಬಿ ಎ ಸಾರ್ಟ್ ಆಫ್ ಇಂಡ್ಯೂಸ್ಮೆಂಟ್ ಓನ್ಲಿ, ಯು ಆರ್ ಕಾಂಪ್ರಮೈಸಿಂಗ್ ದ ಭವಿಷ್ಯ. ನಿಮ್ಮ ಕರ್ತವ್ಯ, ನಿಮಗಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಅಷ್ಟು ಎಲ್ಲ ಮಾಡಬೇಕು ಅಂತ ಆಗೋದಿಲ್ಲ. ನಾವು ಏನು ಕನಿಷ್ಠ ಮಾಡಲೇಬೇಕು, ಆ ದಿವಸ ರಜೆ ಕೊಡಬೇಕು. ಸರ್ಕಾರ ಡಿಸೈಡ್ ಮಾಡಿದೆ, ಸರ್ಕಾರ ಅಲ್ಲ ನಮ್ಮ ಕಾಯ್ದೆಯಲ್ಲಿ ಇದೆ, ನಮ್ಮ ಕಾಯ್ದೆಯಲ್ಲಿನೇ ಚುನಾವಣಾ ಕಾಯ್ದೆಯಲ್ಲಿ ಯಾರ್ಯಾರು ಆಗಿದ್ದಾರೆ ಅವರಿಗೆ ಫ್ರೀ ಒಂದು ದಿವಸ ಇದು ಇರಬೇಕು, ಅವರಿಗೆ ಇನ್ನೊಂದು ದಿವಸ ಬಂದು ನೀವು ಕೆಲಸ ಮಾಡಬೇಕು ಅಥವಾ ಇದಕ್ಕಾಗಿ ದುಡ್ಡು ಕಟ್ ಮಾಡ್ತೀವಿ ಅಂತ ಇರಬೇಕು ಅಂತ ಯಾವುದೂ ಇಲ್ಲ. ಹೀಗಾಗಿ ಅಷ್ಟು ಮಾತ್ರ ಇದೆ. ಮತ್ತು ನಾವು ನಿಮಗೆ ಅಲ್ಲಿ ಮತಗಟ್ಟೆಯಲ್ಲಿ ಯಾವ ಥರ ತೊಂದರೆ ಉಂಟಾಗಬಾರ್ದು ಅಂತ ದೃಷ್ಟಿಯಿಂದ ಸುಮಾರು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀರು, ನೆರಳು, ಅದುವೆಲ್ಲ ಸ್ವಚ್ಛತೆ, ಮತ್ತು ಕೆಲವರಿಗೆ ಕಷ್ಟ ಇರುತ್ತದೆ ಅವರಿಗೆ ಫಾಸ್ಟ್ ಟ್ರ್ಯಾಕಿಂಗ್ ಮಾಡ್ತೀವಿ, ಅದೆಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು. ಸುತ್ತಮುತ್ತ ನಿಮ್ಮ ನೆರೆಹೊರೆ ನಿಮ್ಮ ನೇಬರ್ಹುಡ್ನಲ್ಲಿ ಇರ್ತಕ್ಕಂಥ ಜನರಿಗೆ ಹೇಳಬೇಕು, ಅಂಕಲ್ ಆಂಟಿ ಹೇಳಬೇಕು, ತಂದೆ ತಾಯಿ ಹೇಳಬೇಕು, ಎಲ್ಲರಿಗೂ ಹೇಳಬೇಕು, ಎಲ್ಲರಿಗೆ ಕರ್ಕೊಂಡ್ಬರಬೇಕು. ನಮ್ಮ ಮತಗಟ್ಟೆ ತುಂಬ ಚೆನ್ನಾಗಿರುತ್ತದೆ, ದಯವಿಟ್ಟು ಬಂದು ಸ್ವಲ್ಪ ಕ್ಯೂ ಇದ್ದೇ ಇರುತ್ತದೆ. ನಮ್ಮ ಸಾಹೇಬರು ಹೇಳ್ತಾ ಇರ್ತಾರೆ, ರಮೇಶ್ ಸಾಹೇಬರು, ನೀವು ಟೆಂಪಲ್ಗೆ ಹೋದಾಗೂ ಕ್ಯೂ ಇರುತ್ತದೆ, ಸಿನಿಮಾ ಹಾಲ್ಗೆ ಹೋದಾಗೂ ಕ್ಯೂ ಇರುತ್ತದೆ, ಎಲ್ಲ ಪ್ರತಿಯೊಂದಕ್ಕೆ ಕ್ಯೂ ಇದ್ದೇ ಇರುತ್ತದೆ. ನಾವು ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ದೇಶ, ಯಾವುದು ಕಷ್ಟಕರ ಕೆಲಸಕ್ಕಾಗಿ ನಾವು ಕೇಳಿದ್ರು ಸಹ 100 ಮಂದಿ ನಿಂತಿರ್ತಾರೆ. ಸೊ ಹೀಗಾಗಿ ಯಾವುದೋ ಒಂದು ಕೆಲಸಕ್ಕೆ ನಮ್ಮ ಕಡೆಗೆ ಅಭ್ಯಾಸ ಇದೆ ಸಾಲಿನಲ್ಲಿ ನಿಲ್ಲಕ್ಕೆ. ಮತದಾನದಲ್ಲಿನೂ ಕೂಡ ಸ್ವಲ್ಪ ಮಟ್ಟಕ್ಕೆ ಕಷ್ಟ ಉಂಟಾಗ್ಬೋದು, ದಯವಿಟ್ಟು ಅದಕ್ಕೇ ನೀವು ನಾನು ಬರಲ್ಲ ಅಂತ ಭಾವನೆ ಇಡಬಾರ್ದು. ದಯವಿಟ್ಟು ಬಂದು ನೀವು ಮಾಡಬೇಕು, ಯಾಕೆಂದ್ರೆ ನೀವೇ ಭವಿಷ್ಯ ಇದ್ದೀರಿ. ನೀವು ಅಷ್ಟು ಯಂಗ್ ಆಗಿ ನಿಮಗೆ ನಿಲ್ಲಕ್ಕೆ ಆಗೋದಿಲ್ಲ ಅಂದರೆ ಆ 80 ವರ್ಷ ವಯಸ್ಸವರಿಗೆ ನಿಲ್ಲಕ್ಕೆ ಆಗ್ತದಾ? ಸೊ ನೀವು ಬರಲೇಬೇಕು ಮತ್ತು ಓಟ್ ಚಲಾಯಿಸಲೇಬೇಕು. ನೋಟಾ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ನೋಟಾದು ಏನಿದೆ, ನನಗೆ ಯಾವುದು ಮೇಲೆ ಇಷ್ಟ ಇಲ್ಲ ಅಂದರೆ ನಾವು ನೋಟಾ ಬಟನ್ ಹಾಕ್ತೀವಿ. ನೋಟಾ ಬಟನ್ನಲ್ಲಿ ಇರ್ತಕ್ಕಂಥ ಸಪೋಸ್ 100 ವೋಟ್ನಲ್ಲಿ 50 ಬರೀ ನೋಟಾ ಬಂದಿದೆ,
ರಿಮೈನಿಂಗ್ 50 ನೀವು ಆಯ್ಕೆ ಮಾಡಿಕೊಂಡು ಯಾರಿದ್ದಾರೆ ಜಾಸ್ತಿ ಮತ ಯಾರಿಗೆ ಬಂದಿದೆ ಅವ್ರಿಗೆ ಎಷ್ಟಿರುತ್ತದೆ 25 ಇರ್ಬೋದು 30 ಇರ್ಬೋದು 40 ಇರ್ಬೋದು ಆದ್ರೆ ನೋಟಾ 50 ನೋಟಾ ವೋಟ್ಸ್ ಆರ್ ಮೋರ್ ದನ್ ದಿಸ್ ಎಲೆಕ್ಟೆಡ್ ಕ್ಯಾಂಡಿಡೇಟ್ ಅದಕ್ಕೆ ಏನ್ ಮಾಡ್ಬೋದು ನಮ್ಮ ಕಾಯ್ದೆಯಲ್ಲಿ ಅವ್ರು 40 ಸಿಕ್ಕಿದೆ ವೋಟ್ ಅವರೇ ಗೆಲ್ತಾನೆ ನೋಟಾಗೆ ಏನಿದೆ ಆ ಯಾರು ಅಭ್ಯರ್ಥಿ ಗೆದ್ದಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು ದಟ್ ನಾನು ಅಷ್ಟು ಮಂದಿಗೆ ಪ್ರತಿನಿಧಿತ್ವ ನೀಡ್ತಕ್ಕಂಥ ಮನುಷ್ಯ ಅಲ್ಲ ನಮ್ಮ ಕಡೆಗೆ ಜನರದು ಬೆಂಬಲ ಇಲ್ಲ ಬಹಳ ಕಡಿಮೆ ಓಟಾಗಿ ನಾವು ಗೆದ್ದಿದ್ದೀವಿ ಅಂತ ಅವರಿಗೆ ಯಾವಾಗಲೂ ಅವರಿಗೆ ಕಾಡ್ತಕ್ಕಂಥ ವಿಚಾರ ಇರಬೇಕು ಹೀಗಾಗಿ ಈ ದೃಷ್ಟಿಯಿಂದ ಈ ವ್ಯವಸ್ಥೆ ಮಾಡಲಾಗಿದೆ ಸದ್ಯಕ್ಕೆ ನೋಟಾ ಜಾಸ್ತಿ ಆದರೆ ಕ್ಯಾನ್ಸಲ್ ಆಗಬೇಕು ಅಂತ ಇಲ್ಲ ಇನ್ನೊಮ್ಮೆ ಚುನಾವಣೆ ಆಗಬೇಕು ಅಂತ ಇಲ್ಲ ಯಾಕೆಂದರೆ ಇಟ್ ಈಸ್ ಎ ನಾಟ್ ಎ ವೋಟ್ ಅಗೇನ್ಸ್ಟ್ ಇಟ್ ಈಸ್ ಜಸ್ಟ್ ಎ ನ್ಯೂಟ್ರಲ್ ವೋಟ್ ಹೀಗಾಗಿ ಆ ನೋಟಾದಿಂದ ಅದನ್ನು ಆಗ್ತಾ ಇಲ್ಲ ನಿಯಮಗಳಲ್ಲಿ ಕ್ವಾಲಿಫಿಕೇಷನು ಸೇಮ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಎಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅವರು 80 ವಯಸ್ಸು ಇದ್ದರೆ ಯಾಕೆ ಬರಬೇಕು ಅದು ನಿಮ್ಮ ಇಷ್ಟ 80 ವಯಸ್ಸವರಿಗೆ ಕೂಡ ನಾನು ಲೀಡರ್ 80 ಆಗಬೇಕು ಅಂತ ಅವನಿಗೆ ಇಷ್ಟ ಇರುತ್ತದೆ 80 ಕೂಡ ವೋಟ್ ಹಾಕ್ಬೋದು 100 ಕೂಡ ವೋಟ್ ಹಾಕ್ಬೋದು ಅವನ ಮಾನಸಿಕತೆ ಹೇಗಿದೆ ಅವ್ರ ಮೇಲೆ ಇರುತ್ತದೆ ಹೀಗಾಗಿ ನೀವು ನಿಮ್ಮಗಾಗಿ ನಿರ್ಣಯ ತೆಗೆದುಕೊಳ್ಬೇಕು ಬೇರೆಯವರು ಎಂಥ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನಮಗೆ ಅಧಿಕಾರನೂ ಇಲ್ಲ ಆ ವೋಟ್ನಲ್ಲಿ ಇರುತ್ತದೆ ನಿಮಗೆ ಒಂದು ವೋಟು ನಮಗೆ ಒಂದು ವೋಟ್ ಬೇರೆಯವರಿಗೆ ಒಂದೇ ವೋಟು ಸೊ ಹೀಗಾಗಿ ನಿಯಮಗಳಲ್ಲಿ ಕಾನೂನಿನಲ್ಲಿ ಜೈಲಿಗೆ ಹೋಗೋವರಿಗೆ ಕೂಡ ಇದೆ ಅಂತ ಹೇಳ್ತಿದ್ರಿ ಆ ಥರ ಇಲ್ಲ ಕೆಲವು ಅಪರಾಧ ಮಾಡಿದ್ದರೆ ಶಿಕ್ಷೆಯೊಳಗಾಗಿ ಇದ್ದರೆ ಅವರಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಇಲ್ಲ ಅಂಡರ್ ಟ್ರಯಲ್ ಅಂದರೆ ಯಾರಿಗೂ ನಾವು ಕೋರ್ಟ್ನಲ್ಲಿ ನಡೀತಾನೆ ಇದೆ ಇನ್ನೂ ಅವ್ರಿಗೂ ದೋಷಿ ಅಂತ ಪ್ರೂವ್ ಆಗಿಲ್ಲ ಸಿದ್ಧ ಆಗಿಲ್ಲ ಅಂಥ ಮಂದಿಗೆ ಎಲೆಕ್ಷನಿಂದ ತೆಗಿಲಿಕ್ಕೆ ಆಗೋದಿಲ್ಲ ನಮ್ಮ ಸಿದ್ಧಾಂತಗಳಲ್ಲಿ ದೋಷಿ ಆಗೋವರೆಗೂ ಎಲ್ಲರೂ ನಿರ್ದೋಷಿನೇ ಹೀಗಾಗಿ ಬಟ್ ನಮಗೆ ಗೊತ್ತಿರುತ್ತದೆ ಅವ್ರ ಮೇಲೆ ಎಷ್ಟು ಕೇಸಸ್ ಇವೆ ಎಂಥದ್ದು ಕೇಸಸ್ ಇವೆ ದೊಡ್ಡ ಪ್ರಮಾಣದ ಕೇಸಸ್ ಅವ್ರ ಮೇಲೆ ನಡೀತಾ ಇದೆ ಪ್ರೂವ್ ಆಗಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅದಕ್ಕೆ ನೋ ಯುವರ್ ಕ್ಯಾಂಡಿಡೇಟ್ KYC ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ನೋಡಿದರೆ ನೋ ಯುವರ್ ಕ್ಯಾಂಡಿಡೇಟ್ನಲ್ಲಿ ಅವ್ರ ಮೇಲೆ ಎಷ್ಟು ಅಪರಾಧಗಳು ಇವೆ ಅದು ಎಲ್ಲ ಇರುತ್ತದೆ ಆ ಪ್ರಕಾರ ನೀವು ನೋಡಿಕೊಂಡು ವೋಟ್ ಮಾಡ್ಬೋದು ಮೇಡಮ್ ಇಲ್ಲಿ ಕೇಳಿದರು ಹೌ ಟು ವೋಟ್ ಅಂದರೆ ದ ಸೇಮ್ ಪ್ರಶ್ನೆ ನಮಗೆ ಗಾಬರಿ ಇದೆ ಫಸ್ಟ್ ಟೈಮ್ ವೋಟರ್ಗೆ ಅದು ಸ್ವಲ್ಪ ಕಷ್ಟ ಇರುತ್ತದೆ ನಾವು ಇದಕ್ಕಾಗಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ವೋಟಿಂಗ್ ಮಷೀನ್ಸ್ ಕೂಡ ಇಟ್ಕೊಂಡಿದ್ದೇವೆ ಬಟ್ ನಿಮಗೆ ಒಳಕ್ಕೆ ಹೋದಾಗ ಯಾವ ಥರದ್ದು ಗಾಬರಿ ಏನು ಗಾಬರಿ ಇರುತ್ತದೆ ಅಲ್ಲಿ ಹೋಗ್ಬರ್ಬೋದು ಎಲ್ಲ ಹೋಗ್ಬಿಡುತ್ತೆ ಎಲ್ಲರೂ ವೋಟಿಂಗ್ ಮಾಡ್ತಾ ಇರ್ತಾರೆ ಭಾಳ ಸುಲಭವಾಗಿ ವೋಟಿಂಗ್ ಇರುತ್ತದೆ ಅಲ್ಲಿನೂ ಕೂಡ ನಮ್ಮವರು ನಿಮಗೆ ಹೇಳ್ತಾರೆ ಯಾರಿಗೆ ಅರ್ಥ ಆಗಲ್ಲ ಅವರು ಹೌ ಟು ವೋಟ್ ಅಂತ ಹೇಳ್ತಾರೆ ಸೊ ಅದಕ್ಕೆ ದಯವಿಟ್ಟು ಜಾಸ್ತಿ ತಾವು ಅಲ್ಲಿ ಹೋಗಿ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಇಟ್ ಇಸ್ ನಾಟ್ ಅನ್ ಎಕ್ಸಾಮ್ ಯು ಆರ್ ಟೇಕಿಂಗ್ ಎಕ್ಸಾಮ್ ದ ಎಕ್ಸಾಮಿನರ್ ಶುಡ್ ನಾಟ್ ಬಿ ವರಿಡ್ ಯು ಆರ್ ಟೇಕಿಂಗ್ ದ ಎಕ್ಸಾಮ್ ಆಫ್ ದ ಕ್ಯಾಂಡಿಡೇಟ್ ಯು ಆರ್ ನಾಟ್ ಟೇಕಿಂಗ್ ಎನಿ ಎಕ್ಸಾಮ್ ಯು ಆರ್ ಗೋಯಿಂಗ್ ಅಂಡ್ ಹೌ ಟು ಡೂ ಇಟ್ ವೆರಿ ಸ್ಮಾಲ್ ಥಿಂಗ್ ಸೊ ನಿಮ್ಮ ಕ್ಲಾಸ್ನಲ್ಲಿ ತಗೊಳ್ಳುವಾಗ ಎಕ್ಸಾಮಿನರ್ ಏನು ತೋರಿಸ್ತಾರ ಇವ್ರು ನಮ್ಗೆ ಗಾಬರಿ ಇದೆ ನಮ್ಗೆ ಗಾಬರಿ ಇದೆ ಇವತ್ತು ಏನು ಭಾಳ ಕಷ್ಟ ಪ್ರಶ್ನೆ ಬರ್ಬೋದು ಅವ್ನು ನಿಮಗೆ ಕೊಡ್ತಾ ಇರ್ತಾನೆ ನಗ್ತಾ ನಗ್ತಾ ಕೊಡ್ತಾ ಇರ್ತಾನೆ ನೀವು ಅಲ್ಲಿ ನೋಡ್ತಾ ಇರ್ತೀರಿ ಅವೆಲ್ಲ ಕೆಲಸ ಪಾಪ ಇವರಿಗೆ ಬಿಡಿ ಅಭ್ಯರ್ಥಿಗಳಿಗೆ ಬಿಡಿ ಅವ್ರು ಮಾಡ್ತಾ ಇದ್ದಾರೆ ಪಾಪ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾರೆ ನೀವು ಆರಾಮಾಗಿ ಬಂದು ಅವರು ಸರಿ ಇದ್ದಾರೆ ಅಥವಾ ಇಲ್ಲ ನಿಮ್ಮ ಮತವನ್ನು ಚಲಾಯಿಸಬೇಕು.